ತಪಸ್ಸು ಕಾಲದ ಮೊದಲನೆಯ ವಾರ ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಎಜೇಕೆಯಲ್ಲಿನ ಪುಸ್ತಕದಿಂದ ವಾಚನ. ಸರ್ವೇಶ್ವರ ಹೀಗೆನ್ನುತ್ತಾರೆ, ದುಷ್ಟನು ತಾನು ಮಾಡುತ್ತಿದ್ದ ಪಾಪಗಳನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ಸಕಲ ವಿಧಿಗಳನ್ನು ಕೈಗೊಂಡು ನ್ಯಾಯ ನೀತಿಗಳನ್ನು ನಡೆಸಿದರೆ ಸಾಯನು, ಖಂಡಿತ ಜೀವಿಸುವನು. ಅವನು ಮಾಡಿದ ಯಾವ ಅಪರಾಧವೂ ಅವನ ಲೆಕ್ಕಕ್ಕೆ ಸೇರದು. ಅವನು ಮಾಡುತ್ತಿರುವ ಸದ್ಧರ್ಮದಿಂದಲೇ ಅವನು ಜೀವಿಸುವನು. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆದರೆ ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಅವನು ಜೀವಿಸುವನೇ. ಅವನು ಮಾಡಿದ ಯಾವ ಸುಕೃತ್ಯವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡದು. ಅವನು ಮಾಡುತ್ತಿರುವ ಪಾಪಾಪರಾಧಗಳಿಂದಲೇ ಸಾಯುವನು. ಆದರೆ ನೀವು ಸರ್ವೇಶ್ವರನ ಕ್ರಮ ಸರಿಯಲ್ಲ ಎಂದು ಹೇಳುತ್ತಿದ್ದೀರಿ. ಇಸ್ರಾಯೇಲ್ ವಂಶದವರೇ, ನನ್ನ ಕ್ರಮವೂ ಸರಿಯಲ್ಲವೇ? ನಿಮ್ಮ ಕ್ರಮವೇ ಸರಿಯಲ್ಲವಷ್ಟೇ. ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮದಿಂದಲೇ ಸಾಯಬೇಕಾಯಿತು. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು. ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯನು, ಖಂಡಿತ ಜೀವಿಸುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಹುಲು ಮಾನವರು. ಬಲಹೀನತೆ ನಮ್ಮ ಹುಟ್ಟಿನಿಂದಲೇ ನಮಗೆ ಬಳುವಳಿಯಾಗಿ ಬಂದಿದೆ. ತಪ್ಪು ಮಾಡುತ್ತೇವೆ, ಎಡವುತ್ತೇವೆ, ದಾರಿ ತಪ್ಪುತ್ತೇವೆ, ಸಹಜವಾದುದು. ಅದು ನಮ್ಮ ಬಲಹೀನತೆಯ ಸಂಕೇತ. ಅದನ್ನು ಬಳುವಳಿಯಾಗಿ ನಾವು ಪಡೆದಿದ್ದೇವೆ. ಆದರೆ ಹೀಗೆಂದ ಮಾತ್ರಕ್ಕೆ ನಮಗೆ ಉಳಿವೇ ಇಲ್ಲ, ಬದಲಾವಣೆಯ ಅವಕಾಶವೇ ಇಲ್ಲ, ಪರಿವರ್ತನೆ ಸಾಧ್ಯವೇ ಇಲ್ಲ ಎಂಬುದು ಅರ್ಥವಲ್ಲ. ನಮ್ಮ ದುಷ್ಟತನವನ್ನ, ನಮ್ಮ ಕೆಟ್ಟತನವನ್ನ ಬಿಟ್ಟು ಹೊಸತನವನ್ನ ಆಲಂಗಿಸುವಂತಹ, ಹೊಸ ಜೀವನವನ್ನ ಆರಂಭಿಸುವಂತಹ ಸೌಭಾಗ್ಯವನ್ನ, ಅವಕಾಶವನ್ನ ದೇವರು ದಯಪಾಲಿಸುತ್ತಾರೆ. ನಮ್ಮ ನಾಶವನ್ನ ದೇವರು ಎಂದಿಗೂ ಬಯಸುವುದಿಲ್ಲ. ನಾವು ತಪ್ಪನ್ನು ಮಾಡಿದ್ದೇವೆ, ಆದ್ದರಿಂದ ನಮ್ಮನ್ನು ಶಿಕ್ಷಿಸಿ ದೇವರು ಸಂತೋಷ ಪಡುವುದಿಲ್ಲ. ಬದಲಾಗಿ ನಮ್ಮ ಬದಲಾವಣೆಗಾಗಿ, ಮನ ಪರಿವರ್ತನೆಗಾಗಿ ಪ್ರಭು ಯಾವಾಗಲೂ ಕಾಯುತ್ತಿರುತ್ತಾರೆ. ಅದನ್ನೇ ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ. ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ ಎನ್ನುತ್ತಾರೆ ಸರ್ವೇಶ್ವರ ಸ್ವಾಮಿ. ಅಂದರೆ ಯಾರು ನಾಶವಾಗುವುದನ್ನು ಬಯಸದ ದೇವರು ಬದಲಾವಣೆಯನ್ನು ಬಯಸುತ್ತಾರೆ, ಮನ ಪರಿವರ್ತನೆಯನ್ನು ಬಯಸುತ್ತಾರೆ, ದುಷ್ಟತನವನ್ನು ಬಿಟ್ಟು ಹೊಸ ಜೀವನವನ್ನು ಆರಂಭಿಸುವುದನ್ನು ದೇವರು ಕಾಯುತ್ತಾರೆ. ಹಾಗೆಯೇ ಇನ್ನೊಂದು ಸತ್ಯವನ್ನು ನಾವು ಅರಿಯಬೇಕು. ಮನುಜರಾಗಿ ಹುಟ್ಟಿರುವ ನಾವೆಲ್ಲ ಒಳಿತನ್ನ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಒಳಿತನ್ನ ಮಾಡುವಂಥದ್ದು, ಒಳಿತನ್ನ ಪ್ರೇರೇಪಿಸುವಂಥದ್ದು, ಒಳಿತನ್ನ ಬೆಳೆಸುವಂಥದ್ದು ದೇವರು ನಮಗೆ ನೀಡಿರುವಂತಹ ಶ್ರೇಷ್ಠವಾದ ಜವಾಬ್ದಾರಿ. ಇದನ್ನು ಅರಿತುಕೊಳ್ಳುವಂತಹ ಕರೆಯನ್ನ ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ. ಶಿಷ್ಟನು ತನ್ನ ಶಿಷ್ಟತನವನ್ನ ಬಿಟ್ಟು ಅಧರ್ಮ ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಆತ ಜೀವಿಸಲು ಸಾಧ್ಯವಿಲ್ಲ. ಶಿಷ್ಟನು ತನ್ನ ಶಿಷ್ಟತನವನ್ನು ಮುಂದುವರಿಸಿಕೊಂಡು ಹೋಗಬೇಕು, ತನ್ನ ಒಳಿತಿನ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹೀಗೆ ಆ ದೇವರ ಸಾಮ್ರಾಜ್ಯದ ರಹಸ್ಯಗಳನ್ನ, ಸತ್ಯಗಳನ್ನ ಸಾರಲು ದೇವರ ಸುಕಾರ್ಯದಲ್ಲಿ ಸಹಕಾರ ಮಾಡಿದಂತಾಗುತ್ತದೆ. ಇಲ್ಲವಾದರೆ ನಾವು ಸಹ ದುಷ್ಟರೊಂದಿಗೆ ನಾಶವಾಗಬೇಕಾಗುತ್ತದೆ. ಕೇಡು ಜಾಸ್ತಿ ಆಗುವುದು ಕೇಡಿಗರ ಸಂಖ್ಯೆ ಹೆಚ್ಚುವುದರಿಂದಲ್ಲ, ಬದಲಾಗಿ ಒಳಿತನ್ನ ಮಾಡಲು ಹಿಂಜರಿಯುವಂತಹ ಜನರಿಂದ. ದೇವರು ನಮಗೆ ಒಳಿತನ್ನ ಮಾಡುವಂತಹ ಸೌಭಾಗ್ಯವನ್ನು ದಯಪಾಲಿಸಿದ್ದಾರೆ, ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾರೆ. ಆ ಅವಕಾಶಗಳನ್ನ ಬಳಸಿಕೊಳ್ಳುತ್ತಾ, ನಮಗೆ ದೇವರು ನೀಡಿರುವಂತಹ ಸೌಭಾಗ್ಯವನ್ನ ಉಪಯೋಗಿಸಿಕೊಳ್ಳುತ್ತಾ ಈ ಜಗತ್ತನ್ನ ಒಂದು ಸುಂದರ ಸ್ಥಳವನ್ನಾಗಿ, ಜಾಗವನ್ನಾಗಿ ಮಾರ್ಪಡಿಸೋಣ. ನಮ್ಮ ಕೇಡು ದಿನೇ ದಿನೇ ದೂರವಾಗಲಿ, ನಮ್ಮಲ್ಲಿರುವಂತಹ ಒಳಿತು ದಿನೇ ದಿನೇ ಬಲಗೊಳ್ಳಲಿ.
ಹೀಗೆ ನಾವು ಸ್ವರ್ಗ ಸಾಮ್ರಾಜ್ಯವನ್ನ ಇಲ್ಲಿ ವಿಸ್ತರಿಸಿದಂತಾಗುತ್ತದೆ. ಇಂತಹ ಜೀವನ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮಲ್ಲಿರುವ ಒಳಿತು ಬೆಳೆಯಲು ಅದೇ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಮ್ಮಲ್ಲಿರುವಂತಹ ಕೇಡನ್ನು ಬಿಟ್ಟು ಬಿಡಲು ತೊರೆಯಲು ಅದೇ ದೇವರು ನಮಗೆ ವಿಶ್ವಾಸವನ್ನು ದಯಪಾಲಿಸಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.